ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ. ನಾವು ಕಸದಿಂದ ರಸ ಅನ್ನೋ ಒಂದು ದೇಹ ಇಟ್ಕೊಂಡು ವೇಸ್ಟ್ ಆಗಿರೋ ಬಾಟ್ಲುಗಳನ್ನೆಲ್ಲ ಅದನ್ನ ಬಾರ್ಡರ್ ಮಾಡಿ ಟೈರ್ಗಳಲ್ಲೆಲ್ಲ ಗಿಡಗಳನ್ನೆಲ್ಲ ಬೆಳೆಸಿ ಅಲ್ಲಿ ಮರಳಲ್ಲಿ ಸಿಕ್ಕಂತಹ ಕಲ್ಲುಗಳನ್ನೆಲ್ಲ ಶೋಕೇಸಿಗೆ ಅಂತಂದೇಳಿ ನಾವು 4 ಜನ ನೋಡಲಿ ಅಂತೇಳಿ ಈ ಥರ ಇದು ಮಾಡಿದ್ದೀವಿ. ತಾವು ಕೂಡ ಈ ಇದನ್ನು ಮನೆಗಳಲ್ಲೂ ಮಾಡ್ಕೋಬೋದು, ಮನೆಗಳಲ್ಲಿ ಚಿಕ್ಕದಾಗಿ ಗಾರ್ಡನ್ ಟೈಪ್ ಮಾಡಿಕೊಂಡು ಮಾಡ್ಕೋಬೋದು. ಮಣ್ಣು ಮಾತ್ರ ನಮ್ಮ ಟ್ರ್ಯಾಕ್ಟರ್ ಮೇಲೆ ತರಿಸಿ ಹಾಕ್ತಿದ್ದೀವಿ, ಬಿಟ್ಟರೆ ಇನ್ಯಾವುದನ್ನು ನಾವು ಕೈಯಿಂದ ದುಡ್ಡು ಹಾಕಿ ಮಾಡಿಲ್ಲ. ವೇಸ್ಟ್ ಆಗಿರೋ ಬಾಟ್ಲುಗಳಿಗೆ ಸ್ವಲ್ಪ ಬಣ್ಣ ಬೆಳೆಸಿದ್ವಿ. ನಮ್ಮಲ್ಲಿ ಇತ್ತೀಚೆಗೆ ಐತಿಹಾಸಿಕ ಪುಣ್ಯಕ್ಷೇತ್ರ ನಮ್ಮ ನಾಯಕನಹಟ್ಟಿ ಪಂಚಾಯಿತಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರ ತೆಪ್ಪೋತ್ಸವ ನಡೆಸಿ ತೆಪ್ಪೋತ್ಸವದಲ್ಲಿ ಜನಗಳಿಗೆ ನಾವು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಅಟ್ರಾಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನೀರಿನ ಬಾಟ್ಲುಗಳನ್ನ ವೇಸ್ಟ್ ಆಗಿರೋ ಬಾಟ್ಲುಗಳನ್ನ ಇದು ಮಾಡಿ ನಮ್ಮಲ್ಲೇ ಉಳಿದಿರೋಂಥ ಕಬ್ಬಣಗಳಲ್ಲಿ ಈ ಥರ ಕಟ್ಟಿ ಒಂದು ಇದು ಮಾಡಿದ್ವಿ. ಇದಕ್ಕೆ ತುಂಬ ಜನ ಭಾಳ ಖುಷಿಪಟ್ಟರು ಇದನ್ನು ನೋಡಿ. ಇದು ಸೆಲ್ಫಿ ಸ್ಪಾಟ್ ಮಾಡಿದ್ವಿ, ನಾವು ತೆಪ್ಪದಲ್ಲಿ ಸೆಲ್ಫಿ ಸ್ಪಾಟ್ ಮಾಡಿದ್ವಿ. ಸುಮಾರು ನಮ್ಮ ಜಿಲ್ಲೆಯಾದ್ಯಂತ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲ 3 ರಾಜ್ಯಗಳಿಂದಲೂ ಜನ ಸರಿದ್ರು. ಆ ಜನಗಳೆಲ್ಲ ತುಂಬ ಇಷ್ಟಪಟ್ಟರು ಈ ಒಂದು ಕಾನ್ಸೆಪ್ಟನ್ನು. R5 ಅನ್ನೋ ಒಂದು ಫಾರ್ಮುಲಾನ ನಾವು ಗಣನೆಗೆ ತಗೊಂಡು ಯಾವುದೇ ತ್ಯಾಜ್ಯನ ವಿಲೆ ಅಂದರೆ ಬಿಸಾಡಿರೋಂಥ ಟೈರ್ಗಳಾಗಿರ್ಬೋದು, ಆಮೇಲೆ ಪುಟ್ಟಿಗಳಾಗಿರ್ಬೋದು, ನೀರಿನ ಬಾಟ್ಲುಗಳಾಗಿರ್ಬೋದು, ಇವುಗಳೆಲ್ಲದರಿಂದನೂ ಕಚೇರಿನಲ್ಲಿ ಅದೊಂದು ಒಂದು ಸೌಂದರ್ಯಕ್ಕೆ ಒಂದು ಬೆಲೆ ಕೊಟ್ಟು ಈ ಥರ ಎಲ್ಲ ನಾವು ಮರುಬಳಕೆ ಮಾಡಿದ್ದೀವಿ. ಎಲ್ಲ ಕಸದಿಂದ ರಸ ಮಾಡಿದ್ದೀವಿ.